ಚಿಂತೆಬೇಡ, ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ. ತಡಮಾಡಬೇಡಿ, ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್, ಕೊನ್ನೂರು, ತಾಲೂಕು ಗೋಕಾಕ್, ಬೆಳಗಾವಿ ಜಿಲ್ಲೆ. ಒಮ್ಮೆ ಬನ್ನಿ ಮತ್ತೆ ಮತ್ತೆ ಬರುತ್ತೀರಿ. ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಕಾಗವಾಡ ಮತಕ್ಷೇತ್ರದಲ್ಲಿ ರಾಜು ಕಾಗೆ ಫುಲ್ ಫಾರ್ಮ್ನಲ್ಲಿ. ಈ ಮೊದಲು ರಾಜಕೀಯ ನಡೆಯಿಂದ ಬಿಜೆಪಿ ವರಿಷ್ಠರಿಂದ ಬೇಸರಗೊಂಡು ಕಾಂಗ್ರೆಸ್ ಸೇರ್ಪಡೆಯಾಗಿ ಸ್ಪರ್ಧಿಸಿದ್ದ ರಾಜು ಕಾಗೆ, ಕಾಗವಾಡ ಮತಕ್ಷೇತ್ರದ ಮಾಜಿ ಶಾಸಕ ರಾಜು ಕಾಗೆಯಿಂದ ಮತಕ್ಷೇತ್ರದ ಅಭಿವೃದ್ಧಿಗಳತ್ತ ಚಿತ್ತ. ಬಸವೇಶ್ವರ ಯಾತ ನೀರಾವರಿ ಸೇರಿದಂತೆ ಹಲವು ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಹಲವು ಸಚಿವರು ಮತ್ತು ಮುಖಂಡರನ್ನ ಭೇಟಿ ಮಾಡಿದ ರಾಜು ಕಾಗೆ, ಇಂಧನ ಸಚಿವ ಸುನೀಲ್ ಕುಮಾರ್ ಅವರಿಗೆ ರೈತರಿಗೆ ಹೆಚ್ಚುವರಿ ವಿದ್ಯುತ್ ಪೂರೈಸುವಂತೆ ಅಹವಾಲು ಸಲ್ಲಿಸಿದ ರಾಜು ಕಾಗೆ, ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಮತ್ತು ಮಾಜಿ ಶಾಸಕ ರಾಜು ಕಾಗೆ ನಡುವೆ ಅಭಿವೃದ್ಧಿಗಾಗಿ ಬಿಗ್ ಫೈಟ್. 2023 ಚುನಾವಣೆ ತಯಾರಿಗೆ ತೆರೆಮರೆಯಲ್ಲಿ ಸಿದ್ಧತೆ ನಡೆಸಿರುವ ಮಾಜಿ ಶಾಸಕ ರಾಜು ಕಾಗೆ, ಏನಾಗಿದೆ ಈಗ ಅದನ್ನು ಕಟ್ ಮಾಡ್ತೀವಿ, ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ನೋಟಿಸ್ ಬಿಟ್ಟಿದ್ದಾರೆ ಸರ್. ಅದು ನಾವು ಒಂದು ಅರ್ಥ ಆಗಿದೆ ನಿಮ್ಗೆ, 20 ಕಿಲೋಮೀಟರ್ ನೀರು ತುಂಬ ಇದೆ ಸರ್ ನದಿಯಿಂದ. ಬಟ್ ಅದು ಒನ್ ಪರ್ ಹೆಡ್ 2 HP ಸರಿ ಏನಾರು ಬಂದದ ಅದು ಏನೋ ಅದನ್ನು ಇಲ್ಲಿ ಏನಲ್ಲ. ಬಟ್ ಸರ್ಕಾರ ಬಗ್ಗೆ ಸ್ವಲ್ಪ ಬಡನ್ ಆಗ್ತಿದೆ, ಸ್ವಲ್ಪ ಸಿಕ್ಕಾಪಟ್ಟೆ ಆಗಲ್ಲ ಸರ್, ಸ್ವಲ್ಪ ಆಗ್ತಿದೆ. ಇದು ನಿಮ್ಗೆ ಒಂದು ಸರ್ ಕಾಫಿ ಪ್ಲಾಟ್ದವ್ರು ಬೇಡ್ತಾರೆ, ನಾನು ಹತ್ತಿನಲ್ಲಿ ತುಂಬ ಇದೆ ಹೌದು, ಆಮೇಲೆ ಕೋಲಾರದವ್ರು ಬೇಡ್ತಾರೆ, ಎಲ್ಲರೂ ಬೇಡ್ತಾರೆ. ಬಟ್ ಅದು ಮಾಡಿಲ್ಲಂದ್ರೆ ರೈತರು ಸತ್ತ ಹೋಗ್ತಾರೆ ಸರ್. ಸ್ವಲ್ಪ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ, ಇದೊಂದು ಟ್ರಾನ್ಸ್ಮೆಂಟ್ ಅಲ್ಲ, ನನ್ನ ಅಲ್ಲಿ ಕ್ಲೋಸ್ ಇದೊಂದು ಮಾಡಿಸ್ಬೇಕು. ಶಾಂತಿನಾಥ ಜವಳಿ ಕೇಂದ್ರ ರವರ 1,18,000 ಚದರ ಅಡಿ ವಿಸ್ತೀರ್ಣದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡ ಶೋರೂಮ್ ಶಾಂತಿನಾಥ ಹೋಲ್ಸೇಲ್ ಬಜಾರ್. ತಯಾರಕರಿಂದ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಜವಳಿ ಮಾರಾಟ. ಇದೇ ಮಾರ್ಚ್ 23 ವೈಭವದ ಪ್ರಾರಂಭೋತ್ಸವ. ಶಾಂತಿನಾಥ ಹೋಲ್ಸೇಲ್ ಬಜಾರ್, ಮೇನ್ ರೋಡ್, ಕೊಣ್ಣೂರ, ಗೋಕಾಕ್ ತಾಲೂಕ್, ಬೆಳಗಾವಿ.